ವಕ್ಫ್ 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 ವಿರುದ್ಧದ ಹೋರಾಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತರ ಪರವಾಗಿ ಬ್ಯಾಟ್ ಬೀಸಿದ್ದು ರಿಪಬ್ಲಿಕ್ ಕನ್ನಡ ಅದು ನಿಮಗೆ ಗೊತ್ತಿದೆ ಈಗ ರೈತರಿಗೆ ತಾತ್ಕಾಲಿಕ ಪರ್ಮನೆಂಟ್ ಅಲ್ಲ ತಾತ್ಕಾಲಿಕ ಜಯ ಸಿಕ್ಕಿದೆ ಯಾಕೆ ಉಪಚುನಾವಣೆ ಹೊತ್ತಲ್ಲಿ ಇದು ವಿವಾದ ಆಗಬಾರದು ಎಂಬ ಕಾರಣಕ್ಕೆ ಸರ್ಕಾರ ನೋಟಿಸ್ ಅನ್ನು ಮಾತ್ರ ವಾಪಸ್ ಪಡೆದಿದೆ ಯಾವಾಗ ಏನು ಎತ್ತ ಏನು ಹೇಳಿಲ್ಲ ಇದರ ಬಗ್ಗೆ ಒಂದು ರಿಪೋರ್ಟ್ ರಿಪೋರ್ಟ್ ಆದ ನಂತರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಯಾಕೆ ವಕ್ಫ್ ಈಗ ಇಷ್ಟೊಂದು ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಇಲ್ಲಿ ತನಕ ಯಾಕೆ ಇದರ ಬಗ್ಗೆ ಸುದ್ದಿ ಇರಲಿಲ್ಲ ಹೇಳ್ತೀನಿ ಈ ರಿಪೋರ್ಟ್ ಆದ ನಂತರ ರಿಪಬ್ಲಿಕ್ ಕನ್ನಡದ ಹೋರಾಟ ಸಾರ್ಥಕ ರಿಪಬ್ಲಿಕ್ ಕನ್ನಡ ಜನಗಳ ಜೊತೆ ನಿಂತಿದೆ ಜನಸಾಮಾನ್ಯರ ಜೊತೆ ರೈತರ ಜೊತೆ ರೈತಾಪಿ ಜನಗಳ ಜೊತೆ ನಿಂತಿದೆ ಅದರ ಬಿಗ್ ಇಂಪ್ಯಾಕ್ಟ್ ಸಿಎಂ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಏನೆಲ್ಲ ನೋಟಿಸ್ ಕೊಡಲಾಗಿದೆ ವಕ್ಫ್ ವಿಚಾರದಲ್ಲಿ ಎಲ್ಲ ವಾಪಸ್ ತಗೊಳ್ಳಿ ಅಂತ ವಕ್ಫ್ ಯುದ್ಧ ಗೆದ್ದು ಬೀಗಿದ ಅನ್ನದಾತ ನಿಮ್ಮ ರಿಪಬ್ಲಿಕ್ ಕನ್ನಡ ಸತ್ಯ ನ್ಯಾಯದ ಪರ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಅನ್ನದಾತನಿಗೆ ಕೈ ಜೋಡಿಸಿ ಹೋರಾಡಿದ್ವಿ ಇಂದು ರೈತನು ಗೆದ್ದ ನಿಮ್ಮ ಮುಂದೆ ಅಸಲಿ ಸತ್ಯವನ್ನ ತಂದಿಟ್ಟ ನಾವು ಗೆದ್ದಿದ್ದೇವೆ ವಿಜಯಪುರದಿಂದ ಬೆಂಗಳೂರಿನವರೆಗೆ ವಕ್ಫ್ ಎಂಬ ಕಾಂಗ್ರೆಸ್ಸಿನ ಅಶ್ವಮೇಧ ಕುದುರೆ ಕುಣಿಯುತ್ತಲೇ ಇತ್ತು ಕಂಡ ಕಂಡವರ ಭೂಮಿ ಕಿತ್ತುಕೊಳ್ಳುತ್ತಲಿತ್ತು ಹಿಂದೂ ಮುಸ್ಲಿಂ ಎಂಬ ರೈತರನ್ನ ನೋಡದೆ ತುಳಿಯುತ್ತಾ ಸಾಕ್ತಾ ಇತ್ತು ಆದರೆ ಇಂದು ಅದೇ ಕುದುರೆ ಕಾಲು ಮುರಿದುಕೊಂಡು ಮೂಲೆ ಸೇರಿದೆ ವಕ್ಫ್ ಕಾಟದಿಂದ ಬೈ ಎಲೆಕ್ಷನ್ ನಲ್ಲಿ ಹೊಡೆತ ಬಿದ್ದೀತು ಎಂಬ ಭಯದಲ್ಲಿದ್ದ ಸಿದ್ದರಾಮಯ್ಯ ರಜಾ ದಿನವಾದರೂ ಸರಿಯೇ ಸಭೆ ಮಾಡಿದ್ರು ರೈತರಿಗೆ ನೀಡಿದ್ದ ವಕ್ಫ್ ನೋಟಿಸ್ ಕೂಡಲೇ ವಾಪಸ್ ಪಡೆದುಕೊಳ್ಳಿ ಅಂತ ತಾಕೀತು ಮಾಡಿದ್ರು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಇವತ್ತೇನೋ ನಿರ್ಧಾರ ತಗೊಂಡು ಎಲ್ಲ ನೋಟಿಸ್ ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲ ಹಿಂಪಡಿಬೇಕಂತ ಸೂಚನೆನ ವಕ್ಫ್ ಅಧಿಕಾರಿಗಳೇ ಸೆಕ್ರೆಟರಿಗಳು ಕೊಟ್ಟಿದ್ದಾರಂತೆ ನಿನ್ನೆನೂ ನಾನು ಹೇಳಿದ್ದೀನಿ ಯಾರು ರೈತರದು ಆತಂಕ ಬಿಡೋದು ಬೇಕಾಗಿಲ್ಲ ಭಯ ಬಿಡೋದು ಬೇಕಾಗಿಲ್ಲ ಯಾರಿಗೂ ರೈತರಿಗೆ ತೊಂದರೆ ಆಗಲ್ಲ ನಾವು ರೈತರಿಗೆ ತೊಂದರೆ ಕೊಡಬೇಕಂತೂ ಇಲ್ಲ ಇದರ ಮಧ್ಯೆ ವಕ್ಫ್ ಅನ್ನು ರದ್ದು ಮಾಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ 1974 ರಲ್ಲಿ ನಿಮ್ಮದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹೊರಡಿಸಿರತಕ್ಕಂತ ಗೆಜೆಟ್ ನೋಟಿಫಿಕೇಶನ್ ನ ನೀವು ವಾಪಸ್ ಪಡೆದು ಅದನ್ನ ಆಗ ಇದಕ್ಕೆ ಉತ್ತರ ಸಿಗ್ತದೆ ಇಲ್ಲ ಅಂತಂದ್ರೆ ಇದು ಕೇವಲ ಕಣ್ಣೊರೆಸುವ ತಂತ್ರ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸುವ ತಂತ್ರ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ ನೋಟಿಸ್ ವಾಪಸ್ ತೆಗೆದುಕೊಳ್ಳುವುದು ತಾತ್ಕಾಲಿಕ ಪರಿಹಾರವಷ್ಟೇ ರೈತರ ನೆತ್ತಿ ಮೇಲೆ ವಕ್ಫ್ ಎಂಬ ಕತ್ತಿ ನೇತಾಡುತ್ತಲೇ ಇರುತ್ತೆ ಅದು ಮುಂದೆ ಅನ್ನದಾತನನ್ನ ಕಾಡದೇ ಇರದು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಇವತ್ತು ರೈತರ ಪರವಾಗಿ ನಿಂತಿದ್ದೀವಿ ಅದು ಪರ್ಮನೆಂಟ್ ಅಲ್ಲ ಅದು ಅದು ತಾತ್ಕಾಲಿಕ ಹಂಗಾಗಲ್ಲ ಇವರು ಡೆಡ್ ಲೈನ್ ವಾಪಸ್ ತಗೊಂಡು ರೆಡ್ ಲೈನ್ ಕೊಡಬೇಕು ಇಷ್ಟು ಇಷ್ಟು ದಿವಸಗಳಿಗೆ ತಗೊಳ್ಳಿ ಅಂತೇಳಿ ವೀಕ್ಷಕರೇ ಜವಾಹರಲಾಲ್ ನೆಹರು ಕಾಲಾವಧಿಯಲ್ಲಿ ವಕ್ಫ್ ಬೋರ್ಡ್ ಸ್ಥಾಪನೆ ಆಗುತ್ತೆ ಮುಸ್ಲಿಮರಿಗೆ ಒಂದು ಪ್ರಾಶಸ್ತ್ಯ ಕೊಡಬೇಕು ಅಂತೇಳಿ ಅದರಲ್ಲೇನು ತಪ್ಪಲ್ಲ ಅದು ಆದರೆ 1995 ಅಲ್ಲಿ ಯಾವಾಗ ಬಾಬ್ರಿ ನಾನು ತುಂಬ ಸಲ ಹೇಳಿದೆ ಅಯೋಧ್ಯೆ ಬಾಬ್ರಿ ಮಸೀದಿ ಗಲಾಟೆ ಎಲ್ಲ ಆದಾಗ ಮುಸ್ಲಿಮರನ್ನು ಓಲೈಕೆ ಮಾಡೋದಕ್ಕೆ ಅತಿ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ವಕ್ಫ್ಗೆ ಸೇರಿಸಲಾಗುತ್ತೆ ಆದರೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ ಒಂದೊಂದು ರೀತಿಯಲ್ಲಿ ನಡ್ಕೊಳ್ತಾ ಇರ್ತದೆ 2013 ಏನು ಮಾಡ್ತಾರೆ ಮನಮೋಹನ್ ಸಿಂಗ್ ಸರ್ಕಾರ ವಕ್ಫ್ ಅದಕ್ಕೊಂದು ಟ್ರಿಬ್ಯುನಲ್ ಅದಕ್ಕೊಂದು ಸಿ ಒ ಅವರೇ ಒಂಥರ ಜಡ್ಜ್ ಇದ್ದಂಗೆ ಯಾವುದೇ ಒಂದು ವಿಷಯ ಬಂದರೂ ಕೂಡ ಅಲ್ಲಿಗೆ ಬರಬೇಕು ಅದೊಂಥರ ಕೆಳ ಕೋರ್ಟ್ ಇದ್ದಂಗೆ ನಂತರ ಹೋಗ್ಬೋದು ಆಗ ಏನಿತ್ತು ಅಂತಂದರೆ ಟ್ರಿಬ್ಯುನಲಲ್ಲಿ ಏನಾದರೂ ತೊಂದರೆ ಆದರೆ ಆತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇತ್ತು 2013 ಏನು ಮಾಡ್ತಾರೆ ಒಂದು 123 ಡೆಲ್ಲಿಯ ಅತ್ಯುನ್ನತವಾದಂತಹ ಸ್ಥಳಗಳನ್ನು ವಕ್ಫ್ಗೆ ಬರಕೊಟ್ಟ ರೀತಿಯಲ್ಲಿ ಮಾಡಿ ಕಾನೂನು ತಿದ್ದುಪಡಿ ಏನಾಗುತ್ತೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ವಕ್ಫ್ ಟ್ರಿಬ್ಯುನಲ್ ಇಸ್ ಫೈನಲ್ ಅದುವೇ ಸುಪ್ರೀಂ ಅದಕ್ಕಿಂತ ದೊಡ್ಡ ಸುಪ್ರೀಮೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮಾಡಿಬಿಡ್ತಾರೆ ಆಯ್ತಾ 2009 4 ಲಕ್ಷ ಎಕರೆ ಇದ್ದದ್ದು 2024 9.5 ಲಕ್ಷ ಎಕರೆ ಜಾಗ ನಂಬರ್ 1 ಮಿಲಿಟ್ರಿ ನಂಬರ್ 2 ರೈಲ್ವೆ ನಂಬರ್ 3 ಇದು ಆ ಮೊದಲು ರೈಲ್ವೆ ಮತ್ತು ಮಿಲಿಟ್ರಿ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಅದು ಜನಸಾಮಾನ್ಯರಿಗೆ ಸಂಬಂಧಪಟ್ಟದ್ದು
ಆಮೇಲೆ ಇದೇನಂತಂದ್ರೆ ಮುಸ್ಲಿಮರಿಗೆ ಯಾವುದೋ ಕಾಲದಲ್ಲಿ ಕೊಟ್ಟಂತ ಕಾಣಿಕೆ ಉಡುಗೊರೆ ಮುಸ್ಲಿಂ ರಾಜರುಗಳು ಕೊಟ್ಟದ್ದು ಅಂತ ಹೇಳಿ ಪ್ರಶ್ನೆ ಈಗ ಎಲ್ಲಿ ತನಕ ಹೋಗುತ್ತೆ ಅಂತಂದ್ರೆ ಪ್ರಪಂಚದಲ್ಲಿ ಇಸ್ಲಾಂ ಬಂದು ಎಷ್ಟು ವರ್ಷ ಆಯ್ತು 1760 ಸಮಥಿಂಗ್ ವರ್ಷ ಪ್ರಪಂಚದಲ್ಲಿ ಕ್ರೈಸ್ತ ಧರ್ಮ ಬಂದು ಎಷ್ಟು ವರ್ಷ ಆಯ್ತು 2024 ವರ್ಷ ಕರೆಕ್ಟ್ ಕ್ರಿಸ್ತ ಶಕದಿಂದ ಶುರುವಾಗಿ ಈ ಸಾವ ಈ ವಕ್ಫ್ ಹೇಳ್ತಾರಲ್ಲ ಮಹಾರಾಜ ಏನು ನಮ್ಮ ದೊರೆಗಳು ಕೊಟ್ಟರು ಮತ್ತೊಂದು ಕೊಟ್ಟರು ಅಂತ ಹೇಳಿ ಆ ದೊರೆಗಳು ಯಾವ ಜಾಗವನ್ನ ಕೊಟ್ಟರು ಆ ಜಾಗ ಯಾರ್ದು ಮುಸ್ಲಿಂ ದೊರೆಗಳದ್ದ ಸಂ ಪ್ರಪಂಚಕ್ಕೆ ಬಂದು 1700 ಚಿಲ್ಲರೆ ವರ್ಷಗಳಾಯ್ತು ಇಸ್ಲಾಂ ಭಾರತಕ್ಕೆ ಬಂದು ಅಷ್ಟಾಗಲಿಲ್ಲ ಅರ್ಧಕರ್ಧಾಗಿರೋದು ಅದಕ್ಕಿಂತ ಮೊದಲಿತ್ತಲ್ಲ ಆ ಜಾಗ ಅದು ಯಾರ್ದು ಇಲ್ಲಿ ಹೋರಾಟ ಕಬಳಿಕೆ ಎಲ್ಲ ಆದ ನಂತರ ದಾಳಿಯಾಗಿ ಪಡೆಕೊಂಡಂತ ಜಾಗವನ್ನ ತಾನೇ ದಾನವಾಗಿ ಕೊಟ್ಟಿತ್ತು ಅದಕ್ಕಿಂತ ಮೊದಲು ಇದು ಈ ಭಾರತ ದೇಶದ್ದೇ ಆಗಿತ್ತಲ್ಲ ಇಲ್ಲಿ ಹಿಂದೂ ರಾಜರುಗಳದ್ದೇ ಆಗಿತ್ತಲ್ಲ ಈಗ ಕಾಂಗ್ರೆಸ್ ಗವರ್ನಮೆಂಟ್ ಈ ಹಿಂದಿನ ಗವರ್ನಮೆಂಟ್ ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಎಸ್ಸಿಗಳ ಭೂಮಿ ಅಂತ ಒಂದು ಮಾಡುತ್ತೆ ಈಗಲೂ ಕೂಡ ಎಸ್ಸಿ ಭೂಮಿಗಳನ್ನು ನೀವು ಪಡೋಂಗಿಲ್ಲ ಇದು ಮಾಡೋಂಗಿಲ್ಲ ಅವರಿಗೆ ಬಿಟ್ಕೊಡ್ಲೇಬೇಕು ಅದು ಒಂದು ರೀತಿಯಲ್ಲಿ ಹೇಗೆ ಅಂತಂದ್ರೆ ಯಾರು ತುಳಿತಕ್ಕೊಳಗಾದವರು ಯಾರು ಶತಶತಮಾನಗಳಿಂದ ಒಂದು ಚೂರು ಜಾಗ ಇಲ್ಲದೆ ಇದ್ದವರು ಅವರಿಗೆ ಕೊಡುವಂಥದ್ದು ಅತ್ಯದ್ಭುತವಾದಂಥ ನಿರ್ಣಯ ಎರಡು ಮಾತಿಲ್ಲ ಅದರಲ್ಲೂ ಕೆಲವು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಭಾಳ ಹೊಟ್ಟೆ ತುಂಬದಂಥವ್ರು ಯಾರ್ಯಾರದೋ ಜಾಗಕ್ಕೆ ಬೇಲಿ ಹಾಕೋದು ಈಗಲೂ ನಡೆಯುತ್ತೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ವಕ್ಫದ ಹಾಗಲ್ಲ ನಮಗೆ ಯಾವುದೋ ಕಾಲದಲ್ಲಿ ಕೊಟ್ಟಿದ್ರು ಈಗ ನಿಮ್ಮ ಹೆಸರಲ್ಲಿದೆ ಚೇಂಜ್ ಮಾಡಿ ಆದರೆ ಈಗ ಯಾಕೆ ಇಷ್ಟೊಂದು ಪ್ರವರ್ಧಮಾನಕ್ಕೆ ಬಂತು ಟಕ್ 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 ಅಲ್ಲಿಂದ ತಗೊಳ್ಳಿ ಇಲ್ಲಿಂದ ತಗೊಳ್ಳಿ ಮತ್ತೊಂದು ತಗೊಳ್ಳಿ ಅಂತ ಯಾಕೆ ಬಂತು ವಕ್ಫ್ ವಿಶೇಷವಾಗಿ ಜಮೀರ್ ಅಹ್ಮದ್ ಖಾನ್ ವಕ್ಫ್ ಸಚಿವ ಅವರಿಗೆ ಮೋದಿಯ ಒಂದು ಭಯ ಇದೆ ಏನು ಮೋದಿಯ ಭಯ ಕರ್ನಾಟಕದ ಬಗ್ಗೆ ವಕ್ಫ್ ಸಿಕ್ಕಾಪಟ್ಟೆ ಲೆಕ್ಕಾಚಾರ ಮಾಡ್ತಾ ಇದೆ ಏನು ರಾಜ್ಯದಲ್ಲಿ ಸುಮಾರು 1.15 ಲಕ್ಷ ಎಕರೆ ಆಸ್ತಿ ಇದೆಯಂತೆ 1,15,000 ಎಕರೆ ಆಸ್ತಿ ಇದೆಯಂತೆ ಎಲ್ಲದರ ವ್ಯಾಪ್ತಿಯಲ್ಲಿದೆ ಉಳಿದಿರೋದು 23,000 ಎಕರೆ ಮಾತ್ರ ಅಷ್ಟು ಆಸ್ತಿ ಮರಳಿ ಪಡೆಯಲು ಜಮೀರ್ ಅಹ್ಮದ್ ಖಾನ್ ಎಲ್ಲರಿಗೂ ಆದೇಶವನ್ನು ಕೊಡ್ತಾರೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಕಾನೂನು ಆ ರೀತಿ ಇರೋದ್ರಿಂದ ಜಿಲ್ಲಾಧಿಕಾರಿಗಳು ಮಾಡಲೇಬೇಕಾಗತ್ತೆ 2013 ಬಂದ ಕಾನೂನು ಅದು ತಿದ್ದುಪಡಿಯಾದಂಥ ಕಾನೂನು ಮಾಡಲೇಬೇಕಾಗತ್ತೆ ಇಲ್ಲಿ ನಾನು ವೈಯಕ್ತಿಕವಾಗಿ ಜಮೀರ್ ಅಹ್ಮದ್ ಖಾನನ್ನ ಈ ವಿಚಾರದಲ್ಲಿ ದೋಷಣೆ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂತಂದರೆ ಕಾನೂನು ಆ ಥರ ಇದೆ ನಮ್ಮ ಪ್ರತಿಯೊಬ್ಬರ ಆರೋಪ ಅಥವಾ ವಿರೋಧ ಇರೋದು ಆ ಕಾನೂನಿಗೆ ಆ ಕಾನೂನು ಚೇಂಜ್ ಆಗಬೇಕು ಅಂತೇಳಿ ಆ ಕಾನೂನು ಇರೋ ತನಕ ವಕ್ಫ್ ಖಾತೆಗೆ ಒಬ್ಬ ಹಿಂದೂ ಮಂತ್ರಿ ಬಂದರೂ ಕೂಡ ಅದನ್ನೇ ಮಾಡಬೇಕಾಗತ್ತೆ ನೆನಪಿಟ್ಕೊಳ್ಳಿ ಇದನ್ನು ಯಾರು ಹೇಳ್ತಾ ಇಲ್ಲ ಆದರೆ ಜಮೀರ್ ಅಹ್ಮದ್ ಖಾನ್ ಇಷ್ಟು ಅವಸರ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಜಮೀರ್ ಅವಸರ ಮಾಡಲು ಪ್ರಧಾನಿ ಮೋದಿ ಕಾರಣ ನೆನಪಿಟ್ಕೊಳ್ಳಿ ಇದನ್ನು ನನಗೆ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ವಕ್ಫ್ ಕಾಯ್ದೆ ತಿದ್ದುಪಡಿ ವಿಧೇಯಕ ಮಂಡನೆ ಆಗ್ತಾ ಇದೆ ಡೆಲ್ಲಿಯಲ್ಲಿ ಲೋಕಸಭೆಯಲ್ಲಿ ವಿಧೇಯಕ ಪರಾಮರ್ಶೆಗೆ ಜಂಟಿ ಸದನ ಸಮಿತಿ ರಚನೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಮಾಡಿದ್ದಾರೆ ಒಂದು ವೇಳೆ ಬದಲಾದ ತಿದ್ದುಪಡಿ ಆಗುತ್ತೆ ಅಷ್ಟೇ ರದ್ದು ಮಾಡೋಕ್ಕಾಗಲ್ಲ ತಿದ್ದುಪಡಿ ಆದರೆ 2013ಕ್ಕೆ ಮೊದಲಿದ್ದಂಥ ಕಾನೂನು ಮತ್ತೆ ಬರ್ಬೋದು